ಕಾರ್ಕಳದ ಪ್ರಾರ್ಥನಾ ಮಂದಿರದ ಮೇಲೆ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ನಡೆಸಿದ ದಾಳಿಯನ್ನ ಕಾಂಗ್ರೆಸ್ ಪ್ಯಾನಲಿಸ್ಟ್ ಕ್ರೈಸ್ತ ನಾಯಕಿ ವೆರೋನಿಕಾ ಕರ್ನೇಲಿಯೋ ಖಂಡಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಉಡುಪಿ ಶಿಕ್ಷಣವಂತರ ಜಿಲ್ಲೆಯಾಗಿದ್ದು ಜನರು ಶಾಂತಿ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ. ಇಲ್ಲಿ ಯಾರು ಯಾವ ದೇವರನ್ನ ಪೂಜಿಸಬೇಕು ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಮ್ಮ ದೇಶದ ಸಂವಿಧಾನವೇ ನಮಗೆ ಇಷ್ಟವಿರುವ ದೇವರನ್ನ ಪೂಜೆ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಆದರೂ ಕೂಡ ಬಲವರ್ಗದ ಮತಾಂತರವನ್ನು ನಡೆಸಲಾಗ್ತಾ ಇದೆ ಎಂದು ಆರೋಪಿಸಿ, ಕಾರ್ಕಳದ ಕುಕ್ಕುನೂರಿನಲ್ಲಿರುವಂತಹ ಕ್ರೈಸ್ತ ಪ್ರಾರ್ಥನಾ ಮಂದಿರದ ಮೇಲೆ ಹಿಂದೂ ಜಾಗರಣ ವೇದಿಕೆ ದಾಳಿಯನ್ನು ನಡೆಸಿದೆ. ಆದರೆ ಇವರಿಗೆ ಅಲ್ಲಿ ಬಲವಂತದ ಮತಾಂತರ ಮಾಡಲಾಗ್ತಾ ಇದೆ ಎಂದು ಹೇಳಿದವರು ಯಾರು? ಅಲ್ಲಿ ಪ್ರಾರ್ಥನೆಗೆ ಹೋದವರು ನಮ್ಮನ್ನ ಬಲವಂತವಾಗಿ ಕರೆದುಕೊಂಡು ಬಂದಿದ್ದಾರೆ ಎಂದು ಹೇಳಿದ್ದಾರಾ? ಒಂದು ವೇಳೆ ಅಂತಹ ಘಟನೆ ನಡೆದಿದ್ದರೂ ದೇಶದ ಸಂವಿಧಾನ ಹಿಂದೂ ಸಂಸ್ಕೃತಿ ಗೌರವಿಸುವ ಹಿಂಜಾವೇ ಕಾರ್ಯಕರ್ತರು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡಬಹುದಿತ್ತು. ಈ ಕುರಿತು ಪೊಲೀಸರು ಸೂಕ್ತ ತನಿಖೆಯನ್ನು ನಡೆಸಿ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ರು. ಹಿಂದೂ ಜಾಗರಣ ವೇದಿಕೆಯವರಿಗೆ ಮಾಡಲು ಇತರ ಕೆಲಸಗಳು ಇದ್ದು ಜಿಲ್ಲೆಯ ಜನತೆಯ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಿ. ಈ ಘಟನೆ ಜಿಲ್ಲೆಯ ಎಲ್ಲಾ ಹಿಂದೂಗಳು ತಲೆ ತಗ್ಗಿಸುವಂತಹ ವಿಚಾರವಾಗಿದ್ದು, ಉಸ್ತುವಾರಿ ಸಚಿವರ ತವರೂರಲ್ಲೇ ಈ ಪ್ರಕರಣ ನಡೆದಿರುವುದು ದುರದೃಷ್ಟಕರ ಎಂದರು. ಕಾರ್ಕಳದ ಪ್ರಾರ್ಥನಾ ಮಂದಿರದ ಮೇಲೆ ಏನು ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ಹೋಗಿ ದಾಳಿಯನ್ನು ನಡೆಸಿ ಅಲ್ಲಿ ಪ್ರಾರ್ಥನೆ ನಿರತರಾದ ಮಹಿಳೆಯರು ಮತ್ತು ಆ ಭಕ್ತಾದಿಗಳ ಮೇಲೆ ಏನು ದಾಂಧಲೆಯನ್ನು ನಡೆಸಿದ್ದಾರೆ, ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಬಹುಶಃ ಉಡುಪಿ ಜಿಲ್ಲೆ ಸುಶಿಕ್ಷಿತ ಜಿಲ್ಲೆ, ಒಂದು ರೀತಿಯಲ್ಲಿ ಸೌಹಾರ್ದತೆಯಲ್ಲಿರುವಂತಹ ಜಿಲ್ಲೆ. ಅಂಥ ಜಿಲ್ಲೆಯಲ್ಲಿ ಒಂದು ವಿಚಾರ ಕೇಳಿ ಬಂತು, ಅವರು ಬೇರೆ ಧರ್ಮವನ್ನು ಬೇರೆ ದೇವರನ್ನು ಬೈತಾ ಇದ್ದಾರೆ ಅನ್ಕೊಂಡು. ಒಂದು ವೇಳೆ ಬೈದದಿದ್ರೆ ಅದು ತಪ್ಪು, ನಾನು ಖಂಡಿತ ಅದು ಸರಿ ಅಂತ ಹೇಳೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಾನು ನನ್ನ ಧರ್ಮದ ಬಗ್ಗೆ ನನ್ನ ದೇವರ ಬಗ್ಗೆ ನಾನು ಮಾತಾಡಬಹುದು, ಬಿಟ್ರೆ ಇನ್ನೊಂದು ಧರ್ಮವನ್ನು ಹೀಯಾಳಿಸುವಂತ ಹಕ್ಕು ನನಗಿಲ್ಲ. ಅಂತದ್ದಿದ್ರೆ ಅಂತದ್ದು ಮಾಡಿದ ಹೋದಂತ ಆದ್ರೆ ಅವರ ಮೇಲೆ ಪೊಲೀಸ್ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ. ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ, ಸರ್ಕಾರ ವ್ಯವಸ್ಥೆ ಮಾಡಿಕೊಟ್ಟಿದೆ, ನಮ್ಮ ಸಂವಿಧಾನ ವ್ಯವಸ್ಥೆ ಮಾಡಿಕೊಟ್ಟಿದೆ, ಅದನ್ನು ಬಳಸ್ಲಿ. ಅದಕ್ಕಿಂತ ಇದಕ್ಕೇನಾದ್ರೂ ಅವಕಾಶಗಳು ಉಂಟಾ? ಕಾನೂನಲ್ಲಿ ಅವಕಾಶಗಳು ಉಂಟಾ? ಏಕಾಏಕಿಯಾಗಿ ತಾವೇ ಒಂದು ಸಂಘಟನೆಯನ್ನು ಕಟ್ಕೊಂಡು ಹೋಗಿ ಒಂದು ವೇಳೆ ದಾಳಿ ನಡೆಸುವುದಿದ್ರೆ ನಾಳೆ ಇನ್ಯಾರ ಮನೆ ಮೇಲೆ ಕೂಡ ನಾವು ದಾಳಿ ನಡೆಸಬಹುದಂತ, ನಾಳೆ ಕಾನೂನೇ ಇಲ್ಲದಂತ ಆಗತ್ತಲ್ಲ ಈ ದೇಶದಲ್ಲಿ, ಕಾನೂನೇ ಇಲ್ಲದಂತ ಒಂದು ವ್ಯವಸ್ಥೆ ಆಗತ್ತಲ್ಲ. ಇದು ನನ್ನ ಸ್ಪಷ್ಟನೆ.